ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ತಮಿಳ್ನಾಡು. ಆ ಚಳಿ ಏನೂ ಇಲ್ಲ, ಜಸ್ಟ್ ಫಾಗ್ ಇದೆ ಇಲ್ಲಿ ನೋಡಿ. ಊ ತಮಿಳ್ನಾಡಲ್ಲಿ ಮಾನ್ಸೂನ್ ಇದು, ತಮಿಳ್ನಾಡು ಮಾನ್ಸೂನು ಎಂಜಾಯ್ ಮಾಡಿಕೊಂಡು ಹಂಗೆ ಆಂಧ್ರ ಪ್ರದೇಶ ಹಾಸ್ಟೆಲ್ ಹಿಲ್ಸ್ಗೆ ಹೋಗಿ ಬರೋಣ. ನಮ್ಮ ಕೆ ಎಸ್ ಆರ್ ಟಿ ಸಿನೇ ಒಂಥರ ಇದೆ, ಹೌದೇ ಒಂಥರ ಇದೆ, ಅದೆಲ್ಲ ಹೇಳ್ಬಿಡ್ಬೋದು. ಪಕ್ಕ ಮಾನ್ಸೂನೇ ನಡೀತಿರೋದು. ಇವತ್ತು ಮಳೆ ಬರದೇ ಇದ್ದರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸೈಡಲ್ಲೂ ಕಾಣಿಸುತ್ತೆ, ನಮ್ಮ ಸೈಡ್ ಏನು ಕಮ್ಮಿ ಇಲ್ಲ. ಇವೇ ಹೈವೇ ತೊಗೊಂಡ್ರೇ ಸಾಕು, ಎಲ್ಲ ಓಡಿಸೋ ನನ್ನ ಮಕ್ಕಳ ಮೇಜರಾಗಿ ಎಲ್ಬೋರ್ಡ್ಗಳೇ. ಕಡೆ ನಾಲ್ಕು ಜನ ಮೂರು ಜನ ಹಾಕ್ಕೊಂಡು ಪಂಚೆ ಕಟ್ಕೊಂಡು, ಓಕೆ ಬಾಯ್ಸ್, ಈ ಹೈವೇ ನೋಡಿ ಹೆಂಗೆ ಸಕ್ಕದಾಗಿದೆ ಅಂತ. ನನ್ನ ಕಡೆನೂ ಫುಲ್ ಗ್ರೀನರಿ, ಈ ಕಡೆ ಬೆಟ್ಟ, ಸಕ್ಕದಾಗಿದೆ ಅಲ್ಲ. ಆ ಪೀಕಲ್ಲಿ ಕುತ್ಕೊಂಡು ನಮ್ಮ ರಘು ದೀಕ್ಷಿತ್ ಅವರು ಒಂದು ಸಾಂಗ್ ಕೇಳಿಕೊಂಡು ಶಿಸ್ತಾಗಿ ಒಂದು ಸನ್ಸೆಟ್ ನೋಡಿಕೊಂಡು, ಫಾಕ್ ಏನೋದು ಯಪ್ಪ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳ್ರಿಗೆ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಒಂದು ಸ್ಮಾಲ್ ರೈಡ್ ಹೋಗೋಣ ಅಂತ ಒಂದು ಟೂ ಡೇಸ್ ಮನೆ ಕುತ್ಕೊಂಡು ಸ್ವಲ್ಪ ಬೋರ್ ಆಗ್ತಾ ಇತ್ತು. ಸೊ ನಮ್ಮ ಸೈಡ್ ವೆಸ್ಟರ್ನ್ ಘಾಟ್ಸ್ ಹೋಗೋ ಬದಲು ಪಕ್ಕದ ಸ್ಟೇಟ್ ಹೋಗೋಣ, ಆಂಧ್ರ ಪ್ರದೇಶ ಇಲ್ಲ ತಮಿಳ್ನಾಡು ಅಂದ್ಕೊಂಡೆ. ಸೊ ಇನ್ನು ಪ್ಲ್ಯಾನ್ ಮಾಡಿಲ್ಲ ಯಾವ ಕಡೆ ಹೋಗೋಣ ಅಂತ. ಸೊ ಫಸ್ಟ್ ಆಂಬೂರ್ ಹೋಗ್ಬಿಡೋಣ, ಆಂಬೂರಿಂದ ನೆಕ್ಸ್ಟ್ ಮುಂದೆ ಯಾವುದಾದ್ರು ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ನೋಡ್ಬೋದು ಬೈಕ್ ರೆಡಿ ಆಗಿದೆ, ಏನಿಲ್ಲ, ಒಂದು ದಿನಕ್ಕೆ ಬಟ್ಟೆ ತೊಗೊಂಡಿದ್ದೀನಿ, ಟ್ಯಾಂಕ್ ಬ್ಯಾಗಲ್ಲಿ ಬೇಕಾಗಿರೋ ಕ್ಯಾಮ್ರಾ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಗಾಡಿ ನಿನ್ನೆ ತಾನೇ ಸರ್ವಿಸ್ ಮಾಡಿಸಿದ್ದೀನಿ, ಟೈಮ್ 5 ಗಂಟೆ ಆಗಿದೆ, ಇನ್ನೇನೀಗ ಹೊರಡದೆ ಬನ್ನಿ ಸಿಗೋಣ ಗಾಡೀಲಿ. ಎಲ್ಲ ಬೆಳಬೆಳಗ್ಗೆ ವಾಕಿಂಗ್ ಮಾಡ್ತಾವ್ರೆ. ಸೊ ಇವಾಗ ನೈಸ್ ರೋಡ್ ಮೇಲೆ ಹೋಗೋಣ ಅಂತ, ನೈಸ್ ರೋಡ್ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಮೇಲೆ ಆಂಬೌದು. ಚಳಿ ಇದೆಯಾ ಅನ್ಕೋತೀರಾ? ಚಳಿ ಇದೆ, ನೆನ್ನೆಲ್ಲ ಲೈಟಾಗಿ ಮಳೆ ಬಂದಿತ್ತಲ್ಲ, ಸೊ ಲೈಟಾಗಿ ಚಳಿ ಇದೆ. ಏನು ಗುರು ಫಾಗು ಯಪ್ಪ, ಈ ಕಡೆ ನೋಡ್ರಿ ಏನು ಕಾಡಿಸ್ತಾನೆ ಇಲ್ಲ, ಫುಲ್ಲು ಫಾಗ್ ತುಂಬ್ಕೊಬಿಟ್ಟಿದೆ. ಓ ಲೆಪಾರ್ಡ್ ಎಲ್ಲ ಇದೆಯಾ ನಮ್ಮ ನೈಸ್ ರೋಡಲ್ಲಿ? ಲೆಪಾರ್ಡ್ ಎಲ್ಲ ಇದೆಯಂತೆ ನಮ್ಮ ನೈಸ್ ರೋಡಲ್ಲಿ. ಮೋಸ್ಟ್ಲಿ ಹೇಳೋಕ್ಕಾಗಲ್ಲ, ಕನಕಪುರದಿಂದ ಬಂದು ಬರ್ಬೋದು, ಈಗ ನಾವು ಕನಕಪುರ ಸೈಡಲ್ಲೇ ಇದ್ದೀವಿ, ಸೊ ಬಂದು ಬರ್ಬೋದು, ಹೇಳೋಕ್ಕಾಗಲ್ಲ. ಅದು ನೋ ಫಾಗ್ ನೋಡ್ರಿ, ಯಾವ ರೇಂಜಿಗೆ ತುಂಬಿಟ್ಟಿದೆ ಈಗಲೇ, ಇಲ್ಲೇ ಈ ರೇಂಜ್ ಅಂದರೆ ಇನ್ನು ನಾನು ಆಂಬೂರ್ ಆದಮೇಲೆ ಹಾಸ್ಟೆಲ್ಸ್ಗೆ ಹೋಗ್ತಾಯಿದ್ದೀನಿ. ಓ ನಿಮ್ಗೆ ಹೇಳಿಲ್ಲಲ್ಲ, ಆಂಬೂರ್ ಆದಮೇಲೆ ಹಾಸ್ಟೆಲ್ಸ್ಗೆ ಹೋಗ್ತಾಯಿದ್ದೀನಿ. ವಾ ಫಾಕ್, ಏನಿದೆ ಸಾಕದ ಕಾಣಿಸ್ತಾಯಿದೆ ನೈಸ್ ರೋಡು. ಗಾಡಿಗೆ ಹೊಸ ಮಿರರ್ ಹಾಕ್ಸಿದ್ದೀನಿ, ಲೈಕ್ ಹೇಳಿದ್ನಲ್ಲ ಯಾರೋ ದೇಪ್ಕೊಂಡು ಹೋಗ್ಬಿಟ್ರು ಅಂತ, ಇಲ್ಲಿ ಇದ್ದಿದ್ದ ಮಿರರು ಶಾಕ್ ಮಿರರ್ ಯಾರೋ ದೇಪ್ಕೊಂಡು ಹೋಗ್ಬಿಟ್ರು. ಸೊ ಆದ್ದರಿಂದ ಹಿಮಾಲಯನ್ ಮಿರರ್ ಹಾಕ್ಸಿದ್ದೀನಿ, ಬ್ಲ್ಯಾಕ್ ಕಲರು, ಒಂದು ಸ್ವಲ್ಪ ಕಲರಿಗೆ ಸೂಟ್ ಆಗಲಿ ಅಂತ. ಇಲ್ಲಿ ನೋಡಿ ಫುಲ್ಲು ಫಾಗು ಯಪ್ಪ, ಅದಕ್ಕೆ ಇರಬೇಕು ಹುಡುಗರು ಬೆಳಬೆಳಗ್ಗೆ ಎದ್ದು ಎದ್ದು ಇವತ್ತು ಕನಕಪುರಕ್ಕೆ ಬರ್ತಾಯಿರೋದು. ರೀಸೆಂಟಾಗಿ ಎಷ್ಟೊಂದು ಜನ ಕನಕಪುರ ಎಲ್ಲ ಹೋಗ್ತಾರೆ, ನಾನು ಏನು ಹುಡುಗರೆಲ್ಲ ಕನಕಪುರಕ್ಕೆ ಹೋಗ್ತಾರೆ ಅಂತ. ಬಾಯ್ಸ್, ನೀವೇನಾದರೂ ಅಕಸ್ಮಾತಾಗಿ ಹೋಗಿಲ್ಲ ಅಂದರೆ ಈ ಕನಕಪುರ ಸೈಡು ಆ ಕಡೆ ಈ ಕಡೆ ಎಲ್ಲ ಹೋಗಿ, ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆ ಒಳ್ಳೆ ಫಾಗ್ ಸಿಗುತ್ತೆ ನೋಡಿ. ಫಾಕ್ ಮ್ಯಾನ್, ಸೀರಿಯಸ್ಲಿ ತಮಿಳ್ನಾಡಿಗೆ ಏನು ಇವಾಗ ಮಾನ್ಸೂನ ಅಂತ ಗೊತ್ತಿಲ್ಲ ನನಗೂ, ನೋಡೋಣ. ತಮಿಳ್ನಾಡಲ್ಲಿ ಮಾನ್ಸೂನ್ ಇದು, ತಮಿಳ್ನಾಡು ಮಾನ್ಸೂನು ಎಂಜಾಯ್ ಮಾಡಿಕೊಂಡು ಹಂಗೆ ಆಂಧ್ರ ಪ್ರದೇಶ ಹಾಸ್ಟೆಲ್ ಹಿಲ್ಸ್ಗೆ ಹೋಗಿ ಬರೋಣ. ಈ ಹಾಸ್ಟೆಲ್ ಹಿಲ್ಸ್ ಆದಮೇಲೆ ಕೊಳ್ಳಿ ಹಿಲ್ಸ್ ಪ್ಲ್ಯಾನ್ ಮಾಡಿದ್ದೀನಿ, ಲೈಕ್ ಕೊಳ್ಳಿ ಹಿಲ್ಸ್ಗೆ ಹೋಗಬೇಕು. ಅದೇ ಎಷ್ಟೋ ಹೇರ್ ಬೆಂಡ್ಸ್ ಇದೆಯಲ್ಲ, ಫುಲ್ ಸಿಂಗ್ 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 ಅಂತ ಸಿಗುತ್ತೆ, ಇನ್ನೂ ಮಜಾ ಇರುತ್ತಂತೆ. ನೋಡೋಣ, ಶಶಾಂಕ್ಗೆ ಹೇಳಿದ್ದೀನಿ ಬಾಮಗ ಹೋಗೋಣ ಅಂತ. ಚಳಿ ಆದರೆ ಗ್ಲೌಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಗ್ಲೌಸ್ ಹಾಕ್ಕೊಳ್ಳೋ ಥರ ಚಳಿ ಏನೂ ಇಲ್ಲ, ಜಸ್ಟ್ ಫಾಗ್ ಇದೆ ಇಲ್ಲಿ ನೋಡಿ. ಓ ಫೂ 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 ಫೀನಲ್ಲಿ ಹೊಸ ಓಡಕ್ಕೆ ಜಾಯ್ನ್ ಆಗಿದ್ದೀವಿ, ಈಗ ಹತ್ತಿ ಬೆಲೆ ಮೇಲೆ ಹೋಗ್ತಾ ಇದ್ದೀವಿ. ಹತ್ತಿ ಬೆಲೆ ಇಲ್ಲ, ಇನ್ನೆಲ್ಲ ಎಲೆಕ್ಟ್ರಾನ್ ಸಿಟಿಲಿದ್ದೀನಿ, ಹತ್ತಿ ಬೆಲೆ ಹೊಸ ಓಡಲಿದ್ದೀನಿ ಇವಾಗ. ಸೊ ಹೋಗ್ತಾ ಇದ್ದೀನಿ ಫುಲ್ ಹೈವೇ, ಆರಾಮಾಗಿ ಹೋಗ್ತಾ ಇರ್ಬೋದು. ಒಂದು ಕಡೆ ನೀಟಾಗಿ ಕಚ್ಕೊಂಡು ಬಿಡೋಣ ಅಂದ್ಕೊಂಡ್ರೆ ಇದು ಹಾಸನ ಹೈವೇ ಅಲ್ಲ, ಲೆಫ್ಟ್ ಟು ರೈಟ್ ನೋಡ್ಕೊಂಡು ಎಳೀತಾ ಇರಬೇಕು. ಓ ಓ ಓ, ಏ ವಾಕಿಂಗ್ ಮಾಡ್ತಾ ಇದ್ದೀರೇನ್ರು? ಅವನು ಎಲ್ಬೋಡು ನನ್ನ ಮಗ, ವೇಟ್ ಇಂಡಿಕೇಟ್ ಹಾಕೊಂಡಿನ ಲೆಫ್ಟಲ್ಲೇ ಅವನೇ. ಮಕ್ಕಳು ಸೆಕೆಂಡ್ಗೆ ಇವತ್ತು ತಂಪು ಹಾಕ್ಬಿಟ್ಟು ಥೂ. ಯಾವ್ದು ಗುರು ಇದು, ಥೂ ಒಳ್ಳೆ ಟ್ರಾಫಿಕ್ ಅಪ್ಪ ಬೆಳಿಗ್ಗೆ ಈ ಬಸ್ಸೋದು. ಏ ಮೂರು ಲೇನಲ್ಲಿ ಮೂರು ಲೇನು ಇವರೇ ನಿಂತ್ಕೊಬಿಟ್ರೆ ನಾವು ಎಲ್ಲಿಂದ ಹೋಗೋಣ ಹೇಳ್ರಿ? ಅದೇನಂತ ಡ್ರೈವ್ ಮಾಡ್ತಾರೋ, ಅದೇನು ಕತೆ ಅನ್ನೋ. ಥೂ, ಒಂಚೂರು ಗ್ಯಾಪ್ ಬಿಟ್ಕೋಬೇಕು. ಆ ಎಡ್ಜ್ಗಾದ್ರೆ ಬಿಡ್ತಾರಾ? ಎಡ್ಜಲ್ಲೂ ಇಲ್ಲ, ಎಲ್ಲ ಪಾರ್ಕಿಂಗ್ ಬೇರೆ ಮಾಡ್ಕೋತಾರೆ. ಮನೆ ಹಾಳಾಗುವಾಗ ನಲ್ಲಿ ಬೆಳಬೆಳಗ್ಗೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಸೂರ್ಯಾಜಿ ನಮಸ್ಕಾರ, ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ತಮಿಳ್ನಾಡು. ಇನ್ನೂರು 300 ಕಿಲೋಮೀಟ್ರ್ ನಾನ್ ಸ್ಟಾಪ್ ಸ್ಟ್ರೆಚ್ ಮಾಡಬೇಕಾದ್ರೆ ಈ ಥರ ಹೈವೇಗಳಲ್ಲಿ ಹಿಂಗೆ ಕಾಲು ಆರಾಮಾಗಿ ಕ್ರ್ಯಾಶ್ ಗಾರ್ಡ್ ಮೇಲೆ ಇಟ್ಕೊಬಿಟ್ಟು ಪೀಸಾಗಿ ಹೋಗ್ತಾಯಿದ್ವಿ.
ತಲೆನೋವೇ ಇರಲ್ಲ, ಮನೇಲಿ ಸೋಫಾ ಮೇಲೆ ಕುತ್ಕೊಂಡಂಗೆ ಅನಿಸುತ್ತೆ. ನಮ್ಮ ಥರ ಯಾರ್ಯಾರು ರೈಡ್ ಮಾಡ್ತೀರಾ ಸ್ವಲ್ಪ ಕಮೆಂಟ್ ಹಾಕ್ರಪ್ಪ. ಹಂಗೇನೆ ಹೋಗ ಹೋಗ ಹೋಗಲೇ ಆಯಿತು ಹೋಗ ಆರ ನೋಡಿದ್ಬಿಟ್ಟು ಹೋಗೋಕ್ಕಾಗಲ್ಲ ಗೋಬಾಲ್ ನನ್ನ ಮಗಂಗೆ. ಸೊ ನೀವು ಒಂದು ಅಬ್ಸರ್ವ್ ಮಾಡಿ, ಲೈಕ್ ನಮ್ಮ ಕರ್ನಾಟಕದಲ್ಲೂ ಮತ್ತು ತಮಿಳ್ನಾಡಿಗೂ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಡಿಫ್ರೆನ್ಸ್ ಕಾಣಿಸಿದೆ. ಲೈಕ್ ಬಸ್ಗಳು ನೋಡಿದ್ರೆ ನೀವು ಕಂಪ್ಲೀಟ್ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಕೆ ಎಸ್ ಆರ್ ಟಿ ಸಿನೇ ಒಂಥರ ಇದೆ, ಹೌದೇ ಒಂಥರ ಇದೆ ನೋಡೋಕೆ, ಫುಲ್ ಕಲರ್ 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 ಸಾಕಾದ ಒಂಥರ ಡಿಫ್ರೆಂಟು. ನಾನು ಏನಿದೆ ಒಂಥರ ಅಜೀಬ್ ಜಾತ್ರೆ ಕಲರ್ ಥರ ಇದೆಯಲ್ಲ. ನಮ್ಮದು ಸಿಂಗಲ್ ಒಂದೇ ಕಲರ್ ಕೆಂಪು, ಕೆಂಪು ಡಬ್ಬಿ ಹೌದು ಹಂಗಲ್ಲ, ಅದೇನೋ ಒಂಥರ ಕಲರು ಪರ್ಪಲ್ಲು ಒಂಥರ ಡಿಫ್ರೆಂಟ್ ಆಗಿದೆ. ಓಯ್ 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 ಏನು ಹೇಳಿ ತಂದ್ಗೋದು ರಪ್ಪ ಅಂತ. ಓ ಸೂರ್ಯ ಅಜ್ಜಿ ಪ್ಲೀಸ್ ಹಿಂಗೆ ಮೋಡ ಎಲ್ಲ ಕಳಿಸ್ಬಿಡಿ ವಾಪಸ್ಸು, ನನಗೆ ಮಳೆಗಾಲ ಬೇಡ, ನಾನು ಮಾನ್ಸೂನಲ್ಲಿ ರೈಡ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಇವತ್ತು. ಆ ಗೋವಾಗ ಹೋಗಿ ಬಂದೆ, ಆಮೇಲೆ ಮನೆ ಹತ್ತು ಒಂದು 4-5 ಸಲ ಏನೋ ಕೆಲ್ಸದ ಮೇಲೆ ಹೋಗ್ಬೇಕಾದ್ರೆ ನೆಂದ್ಬಿಟ್ಟು ಫುಲ್ಲು ಜ್ವರ. ಯಾಕೆ ಕೇಳ್ತೀರ, ಪೇಷಂಟ್ ಆಗ್ಬಿಟ್ಟಿದೆ, ಯೂಟ್ಯೂಬಲ್ಲಿ ವೀಡಿಯೋ ಬರ್ತಾ ಇಲ್ಲ ಅದಕ್ಕೇ. ಏನು ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಕೈಯೆಲ್ಲ ನೋವು. ಅಯ್ಯೋ ವಾಬಾ, ಏನು 100 ಕ್ರೂಸ್ ಮಾಡೋದು ಈಸಿಯಾಗಿ ಕ್ರೂಸ್ ಮಾಡ್ಬೋದು ಇವು ಹೈವೇಲಿ, ಏನು ಅನ್ಸಲ್ಲ 90-100. ನಿನಗೇನೋ ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಅಂತೆಲ್ಲ ಅನ್ಸೋದೇ ಇಲ್ಲ ನಂಗೆ. ಹಾಸನಲ್ಲಿ ಸೀರಿಯಸ್ ಆಗಿ ಅನ್ಸುತ್ತೆ ಒಂದೊಂದ್ಸಲ, ಯಾಕಂದರೆ ಅದೇನೋ ನಂಗೆ ಗೊತ್ತಿಲ್ಲ, ಬಟ್ ಹೈವೇಲಿ ಏನೋ ಅಂತ ಅನ್ನಿಸ್ತಿಲ್ಲ. ಏಹ್ ಆರಾಮಾಗಿ ಹೋಗ್ಬೋದು ಬಾ ಅಂತ ಅನಿಸ್ತಾ ಇದೆ. ಸನಮಾವ್ ರಿಸರ್ವ್ ಫಾರೆಸ್ಟ್ ಅಂತ ಇದೆ, ಯಾವ ಫಾರೆಸ್ಟ್ ಇದು, ನಮ್ಮ ಮೈಸೂರು ಪಕ್ಕದಲ್ಲಿರೋ ಗಲ್ಲಿ ಇದ್ದಂಗೆ ಐತೆ. ವೆದರ್ ಮಾತ್ರ ಸ್ವಲ್ಪ ಚಿಲ್ಲಾಗಿದೆ, ಕಾಮಾಗಿ ಕೋಲ್ಡಾಗಿ ಪೀಸಾಗಿ. ಓ ಯಾವುದೋ ಬೆಟ್ಟುಗಳೆಲ್ಲ ಕಾಣಿಸ್ತಾ ಇತ್ತಪ್ಪ, ಇಷ್ಟೊಂದು ಹಿಲ್ಸು ವಾ. ಓಟ್ ಹಾಕ್ಕೊಂಡೋಗ ಆರಂಗಿರ ನೋಡಿರ, ಗೊತ್ತೇ ಆಗಲ್ಲ ಹೇಳ್ರು. ಓ ಇಲ್ಲಿ ನೋಡಿ, ಹೈವೇಯಿಂದ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಒಳ್ಳೆ ಹಿಲ್ಸ್ ಕಾಣಿಸ್ತಾ ಇದೆ. 100% ಹೇಳ್ತೀನಿ ತಮಿಳ್ನಾಡಲ್ಲಿ ಮಾನ್ಸೂನೇ ನಡೀತಿರೋದು, ಯಾಕಂದ್ರೆ ಗ್ರೀನರಿ ನೋಡ್ತೀವಲ್ಲ ಬೆಟ್ಟದ ಮೇಲೆ ಅದರಲ್ಲೇ ಹೇಳ್ಬಿಡ್ಬೋದು, ಪಕ್ಕ ಮಾನ್ಸೂನೇ ನಡೀತಿರೋದು. ಇವತ್ತು ಮಳೆ ಬರದೇ ಇದ್ದರೆ ಸಾಕು ತಮಿಳ್ನಾಡು ಆಂಧ್ರ ಪ್ರದೇಶ್, ಇವತ್ತು 3 ಸ್ಟೇಟ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕ ತಮಿಳ್ನಾಡು ಆಂಧ್ರ ಹೋಗಿ ಬರೋದು. ನೋಡಿ ಆ ಗ್ರೀನ್ ಗ್ರೀನು ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು, ಪಕ್ಕ ಮಾನ್ಸೂನ್ ಅಂತಲೇ. ಪೋಸ್ಟ್ ಮಾನ್ಸೂನ್ ಅಲ್ಲ, ಪಕ್ಕ ಮಾನ್ಸೂನೇ ಅದು. ಪಾಚಿ ಹಿಂಗೆ ಕಾಣಿಸ್ತಾ ಇತ್ತು ನೋಡಿ, ವಾವ್ ಸಾಗರ ಇದೆ ಇಲ್ಲು ಸೀರಿಯಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸೈಡಲ್ಲೂ ಕಾಣಿಸುತ್ತೆ, ನಮ್ಮ ಸೈಡ್ ಏನು ಕಮ್ಮಿ ಇಲ್ಲ. ಇನ್ನು ಯೂತ್ ಸೈಡ್ ಅಂದರೆ ತಮಿಳ್ನಾಡು ಸೈಡ್ ಅಂದರೆ ಈ ಬೀಚ್ ಕಡೆಗೆ ಬಂದಾಗ ನಿಮಗೆ ಸನ್ರೈಸು ಸನ್ಸೆಟ್ ಎರಡು ಒಂದೇ ಕಡೆ ಕಾಣಿಸುತ್ತೆ, ಮಸ್ತಾಗಿರುತ್ತೆ ಅದು. ಬೆಳಿಗ್ಗೆ ಆದರೆ ಸನ್ರೈಸು, ಸಂಜೆ ಆದರೆ ಸನ್ಸೆಟ್ ಎರಡೂ ಕಾಣಿಸುತ್ತೆ ಬೀಚಲ್ಲಿ. ನಮ್ಮ ಸೈಡ್ ಆದರೆ ಬರೀ ಸನ್ಸೆಟ್ ಮಾತ್ರ ಕಾಣಿಸುತ್ತೆ, ಆಂಧ್ರ ಇಲ್ಲ ತೀರಾ ಚೆನ್ನೈ ಆ ಕಡೆ ಈ ಕಡೆ ಎಲ್ಲ ಹೋದರೆ ಬರೀ ಸನ್ರೈಸ್ ಕಾಣಿಸುತ್ತೆ ಅಷ್ಟೇ. ಸೊ ಡಿಫ್ರೆನ್ಸ್ ಇದೆ ಬಟ್ ಮಜಾ ಬರುತ್ತೆ. ಗ್ಲೌಸ್ ಹಾಕೋಬಿಟ್ಟೆ, ಅದೇನೋ ಕೈಗೆ ಒಂಥರ ಗಲೀಜು. ಹೈವೇಲಿ ನಮ್ಮ ಹೈವೇಗಳೇ ಪರವಾಗಿಲ್ಲ, ಏನೋ ಸ್ವಲ್ಪ ಕ್ಲೀನಾಗಿರುತ್ತೆ, ಏನೋ ಅಂಟಲ್ಲ, ಧೂಳು ಧೂಳು ಕೂತ್ಕೊಳ್ಳಲ್ಲ, ನಕ್ಕ ಗಲೀಜ್ ಹೈವೇ ಇದು ಅನಿಸುತ್ತೆ. ಅದೇನೋ ಕೈಯೆಲ್ಲ ಅಂಟಂಟಂಟಂಟಂಟು ಥೂ, ಏನು ತ್ಯಾವನು ಅನಿಸ್ತಿಲ್ಲ, ಅದೇನೋ ಅಂಟಂಟು ಹುಳಗಳು ಎಲ್ಲನೂ. ಅಯ್ಯಾ ಅದಕ್ಕೇ ಅಲ್ಲಿ ಟೀ ಕುಡಿಯೋಕೆ ನಿಲ್ಲಿಸಿದೆ, ಒಂದು ಒಳ್ಳೆ ಟೀ ಬ್ರೇಕ್ ತೊಗೊಂಡೆ, ಒಂದು ಟೀ ಬ್ರೇಕ್ ಆಗಿದ ತಕ್ಷಣ ಜೋಶ್ ಬಂತು. ಸೊ ಇವಾಗ ಪೀಸಾಗಿ ಇನ್ನೊಂದು 100 ಕಿಲೋಮೀಟರ್ಸ್ ಇದೆ ಅಂಬೂರು, ನನ್ನ ಲೊಕೇಶನ್ಗೆ ಬಂದು ಇನ್ನೊಂದು 100 ಕಿಲೋಮೀಟರ್ಸ್ ಇದೆ. ಸೊ ನೆಕ್ಸ್ಟು ಒಂದು 7 ಗಂಟೆ ಅಲ್ವಾ, ಇನ್ನೊಂದು 50 ಕಿಲೋಮೀಟರ್ಸ್ಗೆ ಅಂದರೆ 8 ಗಂಟೆ ಕರೆಕ್ಟಾಗಿ ನಾಷ್ಟಕ್ಕೆ ನಿಲ್ಲಿಸ್ತೀನಿ, ನೋಡುವ ಬನ್ನಿ. ಏನೇ ಹೇಳಿ, ಬೈಕಲ್ಲಿ ಹೋಗೋದಕ್ಕೂ ಕಾರಲ್ಲಿ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಬ್ಬನೇ ಹೋಗೋದಕ್ಕೂ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಹೋಗಲ್ಲ, ಹೋಗೋದು ಇಲ್ಲ ಏನೂ ಇಲ್ಲ, ಡಿಮ್ಯಾಂಡ್ ಇಟ್ ಮಾಡ್ಕೊಂಡು ಹಿಂದೆ ಕಡೆ ನಿಂತವ್ನು ಸುಮ್ಮನೆ, ನಾನು ಓವರ್ಟೇಕ್ ಮಾಡೋಕ್ಕೂ ಬಿಡ್ತಿಲ್ಲ. ಓಕೆ ಬಾಯ್ಸ್, ಈ ಹೈವೇ ನೋಡಿ ಹಿಂಗೆ ಸಕ್ಕದಾಗಿದೆ ಅಂತ. ಸೊ ನಾನು ಹೋಗ್ತಿರೋದು ಫಸ್ಟ್ ಟೈಮು, ನೀವು ಯಾವಾಗ ಹೋಗಿರ್ಬೋದು. ಲೆಫ್ಟು ರೈಟು ಫುಲ್ಲು ಗ್ರೀನರಿ, ಅದೇನೋ ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಾ ಇದೆ ನನಗಂತೂ. ಈ ಕಡೆನೂ ಫುಲ್ಲು ಗ್ರೀನರಿ, ಈ ಕಡೆ ಬೆಟ್ಟ. ನಮ್ಮ ಇದಕ್ಕೆ ಹೋಗ್ತೀವಲ್ಲ ಲೈಕ್ ಬಿ ಆರ್ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಈ ಕೊಳ್ಳೆಗಾಲ ದಾಟದ ಮೇಲೆ ಒಂದು ಚೂರು ಚೂರೇನೋ ಸಿಗುತ್ತಲ್ಲ, ಆ ಫೀಲ್ ಸಿಗ್ತಾ ಇದೆ. ಸೀರಿಯಸ್ಲಿ ಹೈವೇ ಈ ಥರ ಇದ್ಬಿಟ್ರೆ ಹೋಗೋದೇ ಗೊತ್ತಾಗಲ್ಲ. ಬಟ್ ಸೂರ್ಯಾಜಿ ಎದುರುಗಡೆಯಿಂದ ಪಕ್ಕ ಪಕ್ಕ ಅಂತ ಕಣ್ಣಿಗೆ ಹೊಡಿತಾವ್ರೆ, ಕಣ್ಣಿಗೆ ಬಿಡೋಕ್ಕಾಯ್ತಾ ಇಲ್ಲ. ಹೈವೇ ಆರಾಮಾಗಿ 100 ಕ್ರೂಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಒಂದು ಹೈವೇಲಿ ನಾನು 100 ಕ್ರೂಸ್ ಮಾಡ್ತಿರೋದು. ನಾನು ನಾರ್ಮಲಾಗಿ ಯಾವತ್ತು 8 ಇದೆ, ನೀವೇ ನೋಡಿರ್ತೀರಾ, ನಮ್ಮ ಹುಡುಗರು ನೋಡ್ತಿರ್ತಾರೆ ವೀಡಿಯೋ, ಏನೋ ಅಕಸ್ಮಾತ್ ನೋಡಬೇಕಾದ್ರು ಅಂದ್ಕೋತಾರೆ, ಏನು ಮಾಮ 100 ಕ್ರೂಸ್ ಮಾಡ್ತಿದ್ಯಾ ಅಂತ. ಸೀರಿಯಸ್ ಆಗಿ ನನಗೂ ಗೊತ್ತಿಲ್ಲ, ಗಾಡಿ ಚೆನ್ನಾಗಿ ಹೋಗ್ತಾ ಇದೆ,
ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿದ್ದೀನಿ ಈ ಸಲ ಟೂ ಟೈಮ್ಸ್. ಸೆಕೆಂಡ್ ಟೈಮ್ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿರೋದು. ಸೊ ಫಸ್ಟ್ ಟೈಮಿಗೆ ಒಂದು ಸ್ವಲ್ಪ ಅಷ್ಟು ಸ್ಮೂತ್ ಇತ್ತು, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಬಟ್ ಇವಾಗ ಇನ್ನೂ ಹೂ ಆಗೋಗಿದೆ ನೋಡಿ, 100 ಎಷ್ಟು ನೀಟಾಗಿ ಹೋಗ್ತದೆ. ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಕ್ಲಾಸಿಕಲ್ಲಿ ಹಿಮಾಲಯನ್ ಮಿರರ್ಸ್ನ ಯೂಸ್ ಮಾಡಿದ್ದೀನಿ. ಒಂದು ಚೂರು ವೈಬ್ರೇಷನ್ ಇಲ್ಲ ನೋಡಿ, ಗುಡು 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 ಅಂತ ಏನಿಲ್ಲ, ಈಸಿಯಾಗಿ ಕಾಣಿಸ್ತದೆ. 100 ಸ್ಪೀಡ್ ನೋಡಿ, 100 ಇದೆ, ವೈಬ್ರೇಷನ್ನೇ ಇಲ್ಲ ಮಿರರಲ್ಲಿ. ಸೊ ಗೈಸ್ ಇಟ್ಸ್ ಟೆಸ್ಟೆಡ್, ಆರಾಮಾಗಿ ಯೂಸ್ ಮಾಡಿ. ಕ್ಲಾಸಿಕ್ ಅವ್ರು ಯಾರೇ ಆಗಿರಲಿ ಹಿಮಾಲಯನ್ ಮಿರರ್ಸ್ನ ಯೂಸ್ ಮಾಡಿ. ಸ್ಟಾಕ್ ಮಿರರ್ಸ್ನ ಹಾಕಿತ್ತು ಸೈಡಿಗೆ ಬಿಸಾಕಿ, ಸಾಕಾಕೆಲ್ಲ ಹೋಗಬೇಡಿ, ಎಚ್ ಸೈಡ್ ಇಟ್ಕೊಳ್ಳಿ. ಯಾರಾದರೂ ಮಿರರ್ ದೇಪೋದ್ರೆ ಯೂಸ್ ಮಾಡೋಕೆ ಬೇಕಾಗುತ್ತೆ ಸಡನ್ನಾಗಿ. ಮಿರರ್ಸ್ ಇದೆ ಎಲ್ಲ ಹೈವೇಲಿ ಕ್ರೂಸ್ ಮಾಡೋಕೆ ಹೋಗಬೇಡಿ, ತೀರಾ ಹೋಗುತ್ತೆ. ನೋಡಿ ಅವಾಗಲೇ ಹೇಳಿದ್ದೆ ನಾನು ನಿಮಗೆ, ಲೈಕ್ ತಮಿಳ್ನಾಡು ಬಸ್ಗಳು ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತವೆ ಅಂತ. ನನಗೆ ಇಲ್ಲಿಂದ ಕಾಣಿಸ್ತಾ ಇದೆ ಒಳಗಡೆ ಎಲ್ಲನೂ ಇಂಟೀರಿಯರು ಒಂದು ಸ್ವಲ್ಪ ಕಂಪ್ಲೀಟಾಗಿ ಡಿಫ್ರೆಂಟಾಗಿದೆ, ಲೈಕ್ ಸೀಟ್ಸ್ ಎಲ್ಲನೂ. ಆಚೆ ಕಡೆಯಿಂದ ನೋಡೋಕ್ಕೋಸ್ಕರ ನಮ್ಮ ಕೆ ಎಸ್ ಆರ್ ಟಿ ಸಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಕೆಂಪು ಡಬ್ಬಿನೇ ಬೇರೆ, ಇದು ತಾನೇ ಬೇರೆ ನೋಡಿ. ಕೇರಳದಂತೂ ಕೇರಳ ಇನ್ನೂ ಡಿಫ್ರೆಂಟ್ ಆಗಿದೆ, ಕೇರಳ ಬಿಡಿ. ಆಮೇಲೆ ಇನ್ನೊಂದಿಲ್ಲಿ ಗೋವಾಗೆ ಹೋಗ್ತಿದ್ದೆ ಅಂದರೆ ಗೋವಾದಲ್ಲಂತೂ ಇನ್ನೂ ಕ್ರೇಜಿ ಡಿಫ್ರೆಂಟ್ ಆಗಿದೆ. ಸೊ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇದೆ, ಲೈಕ್ ಒಬ್ಬೊಬ್ರದ್ದು ಒಂದೊಂದು ಥರ, ಎಲ್ಲ ಒಂದೇ ಥರ ಇದ್ಬಿಟ್ಟಿದ್ವಿ, ಚೆನ್ನಾಗಿರ್ತಿಲ್ಲ. ಲೈಕ್ ಒಂದೊಂದು ಸ್ಟೇಟ್ಗೂ ಒಂದೊಂದು ಥರ ಇದೆಯಲ್ಲ, ಅದೇ ಯೂನಿಕ್ನೆಸ್ ಗೊತ್ತಾಗುತ್ತೆ ನಮಗೆ. ಲೈಕ್ ನಾವು ಈ ಸ್ಟೇಟಲ್ಲಿ ಇದ್ದೀವಿ, ಬಸ್ ನೋಡಿದ ತಕ್ಷಣ ನೋಡಿ, ಕೆಂಪು ಡಬ್ಬಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಕರ್ನಾಟಕದ್ದೇ ಅಂತ. ಈ ಜಿಂಗ್ಚಾಕ್ ಜಾತ್ರೆ ಎಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಗೋವಾದೇ ಅಂತ. ಸೊ ಹಂಗೇನೆ ಇವ್ದು ನೋಡಿ, ಓಕೆ, ಸ್ಲೈಟ್ ಪರ್ಪಲ್ಲು ಡಾರ್ಕ್ ಬ್ಲೂ. ವಾವ್, ಸಾಕಾಗಿದೆ ಅಲ್ಲ. ಆ ಪೀಕಲ್ಲಿ ಕುತ್ಕೊಂಡು ನಮ್ಮ ರಘು ದೀಕ್ಷಿತ್ ಅವ್ರದು ಒಂದು ಸಾಂಗ್ ಕೇಳಿಕೊಂಡು, ಶಿಸ್ತಾಗ ಒಂದು ಸನ್ಸೆಟ್ ನೋಡಿಕೊಂಡು, ಸಿಂಗಲ್ ಆಗಿದ್ರೆ ಸಿಂಗಲ್ಲು, ಹುಡುಗಿ ಇದ್ರೆ ಹುಡುಗಿ, ಆರಾಮಾಗಿ ಕುತ್ಕೊಂಡ್ರೆ ಸ್ವರ್ಗ ಜೀವನ. ಏನು ಹೇಳ್ತೀರಾ, ಕಮೆಂಟ್ ಹಾಕಿ. ನೋಡ್ರಪ್ಪ ಇಲ್ಲಿ, ವಾವ್, ಲ್ಯಾಂಡ್ಸ್ಕೇಪ್ ಸಾಕಾಗ ಕಾಣಿಸ್ತಾ ಇದೆ. ಸೀರಿಯಸ್ಲಿ ಸೂಪರ್ ಆಗಿದೆ. ಒಂದು ಸ್ಮಾಲ್ ನೋಟ್ ಹೇಳೋದಕ್ಕೆ ಬಂದೆ, ನೀವು ತಮಿಳ್ನಾಡು ಸೈಡ್ ಯಾವಾಗಾದರೂ ಬರಬೇಕಾದ್ರೆ ಹೊಸೂರ್ ಹೈವೇ, ಈ ಹೈವೇ ತೊಗೊಂಡ್ರೇ ಸಾಕು ಎಲ್ಲ ಓಡಿಸೋ ನನ್ನ ಮಕ್ಕಳ ಮೇಜರಾಗಿ ಎಲ್ಬೋರ್ಡ್ಗಳೇ ಚೆನ್ನಾಗಿ ಕರೆಕ್ಟಾಗಿ ಓಡಿಸೋದು ಇರ್ತಾರೆ. ಸ್ವಲ್ಪ ಜನ ಒಂದೇ ಗಾಡೀಲಿ 4 ಜನ 3 ಜನ ಹಾಕ್ಕೊಂಡು ಪಂಚೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಲೆಫ್ಟು ರೈಟ್ ಎಳಿಬೇಕಾದ್ರೆ ಕೈ ತೋರಿಸ್ಬೇಕು, ಇಲ್ಲ ನೋಡಬೇಕು ಅಂತೇನಿಲ್ಲ, ಸುಮ್ಮನೆ ಲೆಫ್ಟು ರೈಟ್ ಎಳಿತಾನೆ. ಯಾವನು ಮಿರರ್ ಟಚ್ ಮಾಡ್ತಾನೆ ಅವಾಗಲೇ ಬಂದ್ಬಿಟ್ಟು ಸೈಡಿಗೆ ಬಂದು ಮಿರರ್ ಹಿಡ್ಕೊತಾನೆ ಗುರು, ಹಿಂಗೆ ಹಿಡ್ಕೊತಾನೆ ನನ್ನ ಗಾಡಿನ ಹಿಡ್ಕೊತಾನೆ ಅವ್ನ ಗಾಡಿಲಿ ಕೂತ್ಕೊಂಡು. ನಾನು ಯಾವನೋ ಒಂದು ಪಿ ಟಿ ನನ್ನ ಮಗ ಅಂದ್ಕೊಂಡೆ. ಆಮೇಲೆ ಅವನು ಯಾವನೋ ಮುಂದೆ ಇನೋವಾದಲ್ಲಿ ಹೋಗ್ತಿದ್ದವನು 2 ಸೆಂಟ್ರಲ್ ನಿಂತ್ಕೊಂಡು ಡಿಮ್ಯಾಂಡ್ ಡಿಪ್ ಮಾಡ್ತವನೆ, ಹೋಗೋಕ್ಕಾಗಲ್ಲ 2 ನಿಂತ್ಕೊಂಡಿದ್ವೆ. ನಾನು ಆರ ನೋಡಿದ್ರೆ ನನಗೆ ಒಳಗಡೆಯಿಂದ ಹೇಳ್ತವನೆ ಹೋಗು ಅಂತ. ಲೇ, ನಾನು ನಿನ್ನ ಒಳಗಡೆ ಏನು ಮಾಡ್ತಿದ್ಯಾ ಅಂತ ನೋಡ್ಕೊಂಡು ಕೂತ್ಕೊಳ್ಳೇನು? ನೀ ಎಲ್ಲ ಎಲ್ಲಿಂದ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಬರ್ತಿರೋ ನೀವೆಲ್ಲ? ಕಾರ್ ಒಳಗಡೆ ಕೂತ್ಕೊಂಡು ಹಿಂಗೆ ಹಿಂಗೆ ಅಂತವನೆ, ಕೈಯೂ ಆಚೆ ಹಾಕಿಲ್ಲ ಅಂತ ನನ್ನ ಮಕ್ಕಳು. ಈ ಸಾಕಾದ ಕಾಣಿಸ್ತದೆ ಸೀರಿಯಸ್ಲಿ ಈ ಕಡೆಯಿಂದ ಅಂತ, ಸೂಪರ್ ಇದೆ. ಓಯ್ ಹೋಯ್, ಫೇವ್ರೆಟ್ ಜೀಪ್. ಫಾಕ್, ಏನದು ಯಪ್ಪ ವ್ಯೂ ನೋಡ್ರಿ ಅಲ್ಲಿ. ಸೀರಿಯಸ್ಲಿ, ಲೇಕು, ಮೌಂಟೇನು, ಈ ಕಡೆ ಹೈವೇ, ಅಲ್ಲಿ ಫಾಗು, ಕ್ಲೌಡ್ ತುಂಬಿದೆ, ಬೆಟ್ಟ ಫುಲ್ ಮುಚ್ಚಿದೆ, ಬೆಳಿಗ್ಗೆ 8 ಆಗ್ತಾ ಇದೆ ಅಂದ್ರೆ ಅಪ್ಪ, ವಾಟ್ ಎ ಡೇ ಮ್ಯಾನ್. ಸೀರಿಯಸ್ಲಿ, ಬಂದಿದ್ದಕ್ಕೇನು ಮೋಸ ಇಲ್ಲ, ಏನೋ ಒಂಥರ ಖುಷಿ. ಹೈವೇಲಿ ಒಂದು 2 ನಿಲ್ಸೋಣ, ವ್ಯೂಗೊಂದು ಒಳ್ಳೆ ಫೋಟೋ ತೊಗೊಳೋಣ ಅಂದ್ಕೊಂಡೆ. ನಕ್ಕನ್ ಹೋಗು, ಏನು ಸಕ್ಸಾಗೋದಾಗೆಲ್ಲ ಫೋಟೋಸ್ ಎಲ್ಲ ಬಂದು ರೀಲ್ಸ್ ಎಲ್ಲ ಬಂದು ತೊಗೊಂಡೆ. ಒಂದು 5 ಹಂಗೆ ನೋಡಿ, ಅಲ್ಲಿ ಇನ್ನೂ ಫಾಗ್ ಕ್ಲೌಡ್ಸ್ ಎಲ್ಲ ಹಂಗೆ ಕವರ್ ಆಗಿಬಿಟ್ಟಿದೆ ಬೆಟ್ಟಕ್ಕೆ. ಸೀರಿಯಸ್ಲಿ ಬಾಯ್ಸ್, ಯಾರಾದರೂ ಬರೋಂಗಿದ್ರೆ ಬೆಳಿಗ್ಗೆ ಬಂದು ಮಧ್ಯಾಹ್ನ ಹಂಗೆ ರಿಟರ್ನ್ ಆಗೋ ಥರ ಆರಾಮಾಗಿ ಬರ್ಬೋದು. 110-120 ಕಿಲೋಮೀಟರ್ಸ್ಗೆ ಸಕ್ಕದಾಗಿದೆ ನೋಡ್ಕೊಳ್ಳಿ. ಬರ್ ಅದು ಯಾವ ಹಿಲ್ಸು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕಾದ್ರೆ ವಿಸಿಟ್ ಮಾಡೋಂಗಿದೆ ಮಾಡಿ. ಅಲ್ಲಿ ನೋಡಿ ಇದ್ದಾರೆ, ಏನೋ ಇದೆ ಹಿಲ್ಸ್ ಮೇಲೆಲ್ಲ, ಏನೇನೋ ಇದೆ. ಸೊ ಜನ ಹೋಗ್ಬೋದು ಆರಾಮಾಗಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಇನ್ಫಾರ್ಮೇಷನ್ ಹಾಕಿರ್ತೀನಿ. ಸೊ ವ್ಯೂ ಸಕ್ಕದಾಗಿತ್ತು, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕೋಣ ಅಂತ ಶೂಟ್ ಮಾಡಿದೆ, ಫೋಟೋ ಎಲ್ಲ ಹಾಕಿದ್ದೀನಿ, ಸ್ಟೋರೀಸ್ ಎಲ್ಲ ಹಾಕಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ, Mr. 350 ಟ್ರಾವೆಲರ್ ಅಂತ ಸ್ಕ್ರೀನ್ ಮೇಲೆ ಇರುತ್ತೆ ನೋಡಿ, ಹೋಗಿ ಫಾಲೋ ಮಾಡಿ. ಯಪ್ಪ, ಗ್ಲೌಸು ಗಲೀಜಾಗೋಯ್ತು, ಎಂಥ ದರಿದ್ರ ಹೈವೇ ಇರಬೇಕು, ದರಿದ್ರ ಅಲ್ಲ ಸಾರಿ ಗಲೀಜ್ ಹೈವೇ. ಓಕೆ, ಬನ್ನಿ ಹೊರಡೋಣ.